ಸ್ನೇಹಿತರೆ, ನಮ್ಮ ಭಾರತದಲ್ಲಿ ಗೋವುಗಳನ್ನು ಪೂಜಿಸುವುದರ ಮೂಲಕ ಗೋವುಗಳಿಗೆ ವಿಶೇಷ ಸ್ಥಾನಮಾನ ನೀಡಿದ್ದಾರೆ. ದೇವತೆಗಳ ಸ್ಥಾನದಲ್ಲಿ ನೋಡುವ ಗೋವುಗಳು ಹಿಂದೂಗಳ ಧಾರ್ಮಿಕ ನಂಬಿಕೆ. ಭಾರತದ ಇತಿಹಾಸವನ್ನು ಗಮನಿಸಿದರೆ ಗೋವನ್ನು ಸಂಪತ್ತಿನಂತೆ ಕಂಡು ಅದರ ಮೌಲ್ಯವನ್ನು ಮನಗಂಡು ಅದರ ಸಂತತಿಯನ್ನು ಪೋಷಿಸಿ ಬೆಳೆಸಿರುವುದರ ಅತ್ಯಂತ ಸ್ಪಷ್ಟ ಚಿತ್ರಣ ಕಂಡುಬರುತ್ತದೆ. ಹೀಗೆ ಗೋವುಗಳನ್ನು ಒಂದು ಕಡೆ ದೇವತೆಗಳ ಸ್ಥಾನದಲ್ಲಿ ನೋಡುವ ನಮ್ಮಲ್ಲಿ ಗೋಹತ್ಯೆ ಕೂಡ ಅತಿ ಹೆಚ್ಚಾಗಿ ನಿರಂತರವಾಗಿ ನಡೆಯುತ್ತಿದೆ. ಈ ಬಗ್ಗೆ ಅನೇಕ ಚಳುವಳಿ ಪ್ರತಿಭಟನಾ ಹೋರಾಟಗಳು ನಡೆಯುತ್ತಲೇ ಬಂದಿವೆ. ಆದರೆ ನಮ್ಮ ಸರ್ಕಾರ ಈ ಬಗ್ಗೆ ಅಂಥ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಂಡಿಲ್ಲ. ಇನ್ನು ಇದರ ಬಗ್ಗೆ ಯೋಚಿಸುತ್ತಾ ಮೀನಮೇಷ ಎಣಿಸುತ್ತಲೇ ಕುಳಿತಿವೆ. ಗೋಹತ್ಯಾ ನಿಷೇಧಕ್ಕೆ ಒಕ್ಕೂರಲಿನಿಂದ ಕೂಗುವ ಜನರ ನಿರ್ಧಾರಕ್ಕೆ ಸರ್ಕಾರ ಗಟ್ಟಿ ನಿರ್ಧಾರ ತೆಗೆದುಕೊಳ್ಳುವುದಕ್ಕೆ ಯಾಕೆ ಹಿಂದೇಟು ಹಾಕುತ್ತದೆಯೋ ತಿಳಿಯದು. ಆದರೆ ಇತಿಹಾಸವನ್ನು ನೋಡಿದರೆ ಗೋವುಗಳ ಕಾರಣದಿಂದಾಗಿಯೇ ಅನೇಕ ಯುದ್ಧಗಳು ನಡೆದಿವೆ. ರಾಜರ ಕಾಲದಿಂದ ಹಿಡಿದು ಬ್ರಿಟಿಷರು ಆಳುವವರಿಗೆ ಮತ್ತು ಬ್ರಿಟಿಷರ ಆಳ್ವಿಕೆಯಿಂದ ಹಿಡಿದು ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಗೋಹತ್ಯೆ ಬಗ್ಗೆ ಅನೇಕ ಅನೇಕ ಪ್ರತಿಭಟನೆಗಳು ಹೋರಾಟಗಳು ನಡೆಯುತ್ತಲೇ ಬಂದಿವೆ. ಅಂದಿನ ಕಾಲದಿಂದ ಇಂದಿನ ಕಾಲದವರೆಗೆ ಗೋಹತ್ಯೆ ಹೋರಾಟದ ಬಗ್ಗೆ ವಿಶೇಷ ಮಾಹಿತಿ ಇಂದಿನ ಈ ವಿಡಿಯೋದಲ್ಲಿ. ಗೆಳೆಯರಿ, ಜನ್ಮಭೂಮಿ ಕನ್ನಡ ಚಾನಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ ಮುಂದಿನ ಹೊಸ ವಿಡಿಯೋ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಮ್ಮ ದೇಶವು 12ನೇ ಶತಮಾನದಿಂದ ಹಿಡಿದು 18ನೇ ಶತಮಾನದ ಕಾಲಘಟ್ಟದಲ್ಲಿ ಬಗೆ ಬಗೆಯ ಆಕ್ರಮಣಗಳಿಗೆ ಸಾಕ್ಷಿಯಾಯಿತು. ಭಾರತದ ಮೊದಲ ಇಸ್ಲಾಂ ಸಾಮ್ರಾಜ್ಯ ಸ್ಥಾಪಕ ಎನಿಸಿಕೊಂಡ ಬಾಬರ್ ಕ್ರಿಸ್ತಶಕ 1526ರಲ್ಲಿ ಗೋಹತ್ಯೆ ನಿಷೇಧ ಮಾಡಿರುತ್ತಾನೆ. ದಾಖಲೆಗಳ ಪ್ರಕಾರ 1529ರ ಜನವರಿ 11ರಂದು ತನ್ನ ಮಗ ಹುಮಾಯೂನನಿಗೆ ಬರೆದ ಪತ್ರದಲ್ಲಿ ಭಾರತೀಯರ ಪ್ರಾಣ ಗೋವುಗಳಲ್ಲಿದೆ, ಅವುಗಳನ್ನು ಸರಿಯಾಗಿ ನೋಡಿಕೊಳ್ಳುವುದರಿಂದ ಇಡೀ ಭಾರತದ ಜನತೆಯ ಮನವನ್ನು ಗೆಲ್ಲಬಹುದು, ಅಲ್ಲದೆ ಅದು ಭಾರತವನ್ನು ಆಳುವ ರಾಜನೀತಿ ಕೂಡ ಹೌದು ಎಂದು ತಿಳಿಸಿದ್ದಾನೆ. ಭಾರತದಾದ್ಯಂತ 1580ರಲ್ಲಿ ಸುತ್ತಾಡಿದ ರಾಲ್ಪಿಡ್ಚ್ ಎಂಬ ಆಂಗ್ಲ ಯಾತ್ರಿಕ ತನ್ನ ದಿನಚರಿಯಲ್ಲಿ ನಮೂದಿಸಿದ ಪ್ರಕಾರ ಆತ ಭಾರತದ ಉದ್ದಗಲಕ್ಕೂ ಸಂಚರಿಸಿ ಗೋವಿಗೆ ದೊರೆತಿರುವ ಸ್ಥಾನಮಾನಗಳನ್ನು ಕಂಡಿದ್ದು ಗೋಚರವಾಗುತ್ತದೆ. ಅವನು ತನ್ನ ಸ್ನೇಹಿತನಿಗೆ ಬರೆದಿರುವ ಪತ್ರದಲ್ಲಿ ಭಾರತದಲ್ಲಿ ಗೋವಿನ ಮದ್ದು ಮಾಡುವುದಿಲ್ಲ, ಬದಲಾಗಿ ಗೋವನ್ನು ಪೂಜಿಸುತ್ತಾರೆ ಎಂದು ಹೇಳಿದ್ದಾನೆ. ಬಾಬರ್ನಿಂದ ಪ್ರಾರಂಭವಾದ ಇಂಥ ಪರಂಪರೆ ಅಕ್ಬರ್ನ ಕಾಲದಲ್ಲೂ ಮುಂದುವರೆದಿತ್ತು. ಮುಂದೆ ಆತನ ಮಗ ಶಹಜಾನನು ಅದೇ ಹಾದಿಯಲ್ಲಿ ನಡೆದಿದ. ಆದರೆ ತಂದೆಯನ್ನು ಬಂಧಿಸಿ ರಾಜ್ಯಸೂತ್ರಗಳನ್ನು ಕೈಗೆತ್ತಿಕೊಂಡ ಔರಂಗಜೇಬ್ ತನ್ನ ಆಡಳಿತವಾದಿಯಲ್ಲಿ ಗೋಹತ್ಯೆಯನ್ನು ಬೆಂಬಲಿಸಿದ್ದಲ್ಲದೆ 1645ರಲ್ಲಿ ತತ್ಸಂಬಂಧಿ ಆಜ್ಞೆಯನ್ನು ಹೊರಡಿಸಿದ್ದಾನೆ. ಅದೇ ಅವಧಿಯಲ್ಲಿ ದಕ್ಷಿಣದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ತನ್ನ ಸಾಮ್ರಾಜ್ಯದಲ್ಲಿ ಗೋವುಗಳ ರಕ್ಷಣೆಗೆ ಪಣ ತೊಟ್ಟಿದ್ದರು. 1683ರಲ್ಲಿ ಶಿವಾಜಿಯ ಮಗ ಸಂಭಾಜಿಯು ಗೋಹತ್ಯೆಗೆ ಕಾರಣನಾದವನಿಗೆ ಸಮರ್ಪಕ ಶಿಕ್ಷೆ ವಿಧಿಸಲಿಲ್ಲ ಎಂಬ ಕಾರಣಕ್ಕಾಗಿ ನ್ಯಾಯಾಧೀಶನೊಬ್ಬನನ್ನು ವಜಾಗೊಳಿಸಿದ್ದರು. ತರುವಾಯ ಮರಾಠ ಪ್ರಾಯಂದಲ್ಲಿ ಗೋ ಸಾಗಣೆ ನಿರ್ಬಂಧ ಹೇರಲಾಗಿತ್ತು. ಪೋರ್ಚುಗೀಸರ ಕೋರಿಕೆಯನ್ನು ಮನ್ನಿಸಿ ಅವರಿಗೆ ರಾಜ್ಯದಲ್ಲಿ ನೆಲೆಯೂರಲು ಅವಕಾಶ ನೀಡಿದರೂ ಗೋಹತ್ಯೆ ಮಾಡುವುದಿಲ್ಲವೆಂಬ ಕರಾರಿಗೆ ಅವರಿಂದ ಸಹಿ ಹಾಕಿಸಲಾಗಿತ್ತು. ಭಾರತದಲ್ಲಿ ಗೋಹತ್ಯೆ ವಿರೋಧಿ ಅಭಿಯಾನದ ಕಾರ್ಯಕರ್ತ ವಕೀಲ ಲಾಲಾ ಹರದೇವ್ ಸಹಾಯ್ ಅವರ ಅಧ್ಯಯನದ ಪ್ರಕಾರ ಕ್ರಿಸ್ತಶಕ 800ರಿಂದ ಕ್ರಿಸ್ತಶಕ 1800ರವರೆಗಿನ 500 ವರ್ಷಗಳ ಅವಧಿಯಲ್ಲಿ ಪ್ರತಿ ವರ್ಷ ಭಾರತದಲ್ಲಿ ಹತ್ಯೆಗೊಳಗಾದ ಗೋವುಗಳ ಸಂಖ್ಯೆ 20,000ಕ್ಕಿಂತಲೂ ಕಡಿಮೆ. ಆದರೆ 1917ರಲ್ಲಿ ಮುಜಫರ್ನಗರದ ಸಭೆಯಲ್ಲಿ ಪಾಲ್ಗೊಂಡ ಮಹಾತ್ಮ ಗಾಂಧೀಜಿಯವರ ಭಾಷಣದ ಹೇಳಿಕೆಯನ್ನು ಗಮನಿಸಿ ಪ್ರತಿನಿತ್ಯ ಭಾರತದಲ್ಲಿ 30,000ಕ್ಕಿಂತಲೂ ಹೆಚ್ಚು ಗೋವುಗಳ ಹತ್ಯೆ ನಡೆಯುತ್ತಿದೆ ಎಂದು ಅವರು ಉಲ್ಲೇಖಿಸಿದ್ದಾರೆ. ಮೊದಲ ಗೋವು ವಧೆಯ ಕಾರ್ಖಾನೆ ಕ್ರಿಸ್ತಶಕ 1750ರ ವೇಳೆಗೆ ಬಂಗಾಳದ ಗವರ್ನರ್ ಆಗಿದ್ದ ರಾಬರ್ಟ್ ಕ್ಲೈವ್ ಅಧಿಕಾರಿಗಳ ಆಹಾರದ ಪೂರೈಕೆಗಾಗಿ ಕೋಲ್ಕತ್ತಾದಲ್ಲಿ ಮೊದಲ ಗೋವಧಿಯ ಕಾರ್ಖಾನೆಯನ್ನು ಪ್ರಾರಂಭಿಸಿದ. ನಿತ್ಯ 30,000ಗಳ ಗೋಹತ್ಯೆ ಮಾಡುವ ಸಾಮರ್ಥ್ಯ ಅದರದಾಗಿತ್ತು. ಅಫ್ಘಾನ್ ರಾಜ ಅಹಮದ್ ಶಾ ದುರಾನಿ 1756ರಲ್ಲಿ ಪಂಜಾಬ್ನ ಮೇಲೆ ಆಕ್ರಮಣ ನಡೆಸಿ ಸಿಖ್ಖರ ಪವಿತ್ರ ಸ್ಥಳ ಅಮೃತಸರದ ಸ್ವರ್ಣ ಮಂದಿರದ ಹೊರಗಿನ ಆವರಣದಲ್ಲಿ ಗೋವುಗಳನ್ನು ಕಡಿದು ಅವುಗಳ ರಕ್ತವನ್ನು ಅಲ್ಲಿನ ಕೊಳಕ್ಕೆ ಚೆಲ್ಲುತ್ತಾನೆ. ಮುಂದೆ ಕ್ರಿಸ್ತಶಕ 1775ರಲ್ಲಿ ಪುಣೆಯಲ್ಲಿ ಗೋವಧೆ ಮಾಡಿದರೆಂಬ ಕಾರಣಕ್ಕಾಗಿ ಇಬ್ಬರನ್ನು ಸಾರ್ವಜನಿಕವಾಗಿ ನೇಣಿಗೆ ಹಾಕಲಾಗಿತ್ತು. ಕ್ರಿಸ್ತಶಕ 1793ರಲ್ಲಿ ಪೇಶ್ವೆ ಮಾಧವರಾಯರು
ಗೋವಧೆ ಮಾಡಿದ ಮೂವರ ಕೈಯನ್ನು ಕತ್ತರಿಸುವಂತೆ ಆಜ್ಞೆ ಮಾಡಿರುತ್ತಾರೆ. ಕ್ರಿಸ್ತಶಕ 1801ರಲ್ಲಿ ಸಿಖ್ ಮತ ಸ್ಥಾಪಕ ರಣಜಿತ್ ಸಿಂಗ್ ಗೋಹತ್ಯೆಯನ್ನು ನಿಷೇಧ ಮಾಡಿದ್ದ. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೂ ಗೋವಿನ ವಿಚಾರವೇ ಪ್ರಮುಖ ಕಾರಣವಾಯಿತು ಎಂದು ಇತಿಹಾಸಗಳಲ್ಲಿ ಉಲ್ಲೇಖಿತವಾಗಿದೆ. ಸೈನಿಕರಿಗೆ ನೀಡಿದ ತೋಟಾಟುಗಳನ್ನು ಗೋವಿನ ಹಾಗೂ ಹಂದಿಯ ಕೊಬ್ಬನ್ನು ಬೆರೆಸಿದ್ದ ಪಟ್ಟಣಗಳಲ್ಲಿ ಕೊಡುತ್ತಿದ್ದರೆಂಬ ಕಾರಣಕ್ಕೆ ದೊಡ್ಡ ಕ್ರಾಂತಿಗೆ ಕಾರಣವಾಗುತ್ತದೆ. ಸೈನಿಕ ಮಂಗಲ್ ಪಾಂಡೆ ಇದರ ಪ್ರಮುಖ ಕಾರಣಕರ್ತರಾಗಿ ಪ್ರಾಣಾರ್ಪಣೆ ಮಾಡಿ ಹುತಾತ್ಮರಾಗುತ್ತಾರೆ. ಕ್ರಿಸ್ತಶಕ 1800ರ ಸುಮಾರಿಗೆ ಭಾರತದಲ್ಲಿ 20,000 ಬ್ರಿಟಿಷ್ ಅಧಿಕಾರಿಗಳಿದ್ದರು. ಕ್ರಿಸ್ತಶಕ 1856ರಲ್ಲಿ ಅಂದರೆ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ವೇಳೆ ಅವರ ಸಂಖ್ಯೆ 45,000 ಆಗುತ್ತದೆ. ಇದಾದ ನಂತರ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಮುಗಿದು ಆಂಗ್ಲರ ಸಾಮ್ರಾಜ್ಯ ಸ್ಥಾಪನೆಯಾದ ನಂತರ ಆಂಗ್ಲ ಅಧಿಕಾರಿಗಳ ಸಂಖ್ಯೆ 100,000ದಷ್ಟಾಯಿತು. ಕ್ರಿಸ್ತಶಕ 1910ರವರೆಗೂ ಹೀಗೆಯೇ ಮುಂದುವರೆಯಿತು. 19ನೇ ಶತಮಾನದಲ್ಲಿ 3.5 ಲಕ್ಷ ಜನ ಯುರೋಪಿಯನ್ನರು ಭಾರತದಲ್ಲಿ ವಾಸವಿದ್ದರು ಎಂಬ ದಾಖಲೆಯಿವೆ. ಇವರು ವಾಸ ಮಾಡಿದ್ದು ಹೆಚ್ಚಾಗಿ ಪಶ್ಚಿಮ ಹಾಗೂ ಉತ್ತರ ಭಾರತದ ಭಾಗದಲ್ಲಿ. ಇಲ್ಲಿ ಮಾಂಸಾಹಾರದ ಬಳಕೆ 4 ಪಟ್ಟು ಹೆಚ್ಚಿತ್ತು. ಅಲ್ಲದೆ ಸತತ ಯುದ್ಧಗಳಿಂದಾಗಿ ಹೋರಿಗಳ ಬಳಕೆಯೂ ಹೆಚ್ಚಿತ್ತು. ಆಗ ಅವರಿಗೆ ಭಾರತೀಯ ಗೋತಳಿಗಳ ಉಪಯುಕ್ತತೆ ಅರಿವಾಗಿ ಅವುಗಳ ಬೀಜದ ಹೋರಿಗಳನ್ನು ತಮ್ಮ ದೇಶಕ್ಕೆ ಸಾಗಿಸಿದರು. ಇಲ್ಲಿ ತಪ್ಪು ಮಾಹಿತಿಗಳನ್ನು ನೀಡಿ ಹಾಲಿನ ಗುಣಮಟ್ಟ ಪೌಷ್ಟಿಕಾಂಶಗಳ ಕುರಿತು ಅರ್ಥವಾಗದ ವಿವರಣೆ ನೀಡಿ ಭಾರತೀಯರನ್ನು ಮೌಢ್ಯವಂತರೆಂದು ಬಿಂಬಿಸಿ ಜಾಗತಿಕ ಮಟ್ಟದಲ್ಲಿ ನಮ್ಮ ಹಿರಿಮೆಯನ್ನು ಹೀಗಳಿಯುವ ಪ್ರಯತ್ನ ಮಾಡಿದರು. 1946ರ ನಂತರ ಭಾರತೀಯರಿಗೆ ಫ್ಯಾಷನ್ ಸಂಸ್ಕೃತಿ ಹೊಂದಿಕೆಯಾಗಿ ಚರ್ಮದ ಕೈಗಾರಿಕೆ ಪ್ರಾಮುಖ್ಯತೆ ಬಂತು. ಸತ್ತ ಗೋವುಗಳ ಚರ್ಮಕ್ಕಿಂತ ಬದುಕಿರುವ ಗೋವಿನ ಚರ್ಮ ಅಗತ್ಯವೆಂದಾಯಿತು. ಸ್ವಾತಂತ್ರ್ಯ ನಂತರದ ಕಾಲಘಟ್ಟದಲ್ಲಿ 1950ರಲ್ಲಿ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಸುತ್ತುವಲ್ಲಿ ಹೊರಡಿಸಿ ಯಾವ ಕಾರಣಕ್ಕೂ ಗೋಹತ್ಯೆಯನ್ನು ಸಂಪೂರ್ಣ ನಿಷೇಧ ಮಾಡಬಾರದೆಂದು ಹಾಗೂ 14 ವರ್ಷಗಳಿಗೆ ಮೇಲ್ಪಟ್ಟ ಗೋವುಗಳನ್ನು ವಧಿಸಲು ಅವಕಾಶ ಕೊಡಬೇಕೆಂದು ಹೇಳಿತ್ತು. ಗೋಹತ್ಯೆ ನಿಷೇಧ ಆಗ್ರಹಿಸಿ ಚಳುವಳಿ ಮುಂದುವರಿದು 1966ರ ನವೆಂಬರ್ 7ರಂದು ಅಂದರೆ ಗೋಪಾಷ್ಟಮಿ ಪುಣ್ಯ ಪರ್ವದಂದು ಪಾರ್ಲಿಮೆಂಟ್ ಭವನದ ಎದುರು 10,000 ವಕೀಲರುಗಳ ಬಹುದೊಡ್ಡ ಪ್ರತಿಭಟನೆ ನಡೆಯಿತು. ಆಗಿನ ಪ್ರಧಾನಿ ಇಂದಿರಾ ಗಾಂಧಿ ಗೋಹತ್ಯೆ ನಿಷೇಧಕ್ಕೆ ಒಪ್ಪದಿದ್ದಾಗ ಆವೇಶಕ್ಕೆ ಒಳಗಾದ ಜನ ಸಂಸತ್ ಭವನಕ್ಕೆ ಮುತ್ತಿಗೆ ಹಾಕಿದರು. ಅದರಿಂದ ಉಂಟಾದ ಗಲಭೆಯಲ್ಲಿ ಬಹಳ ಜನ ಮೃತಪಟ್ಟರು. ಅಂದಿನ ಗೃಹಮಂತ್ರಿಯಾಗಿದ್ದ ಗುಲ್ಜರಿಲಾಲ್ ನಂದ ರಾಜೀನಾಮೆ ನೀಡಬೇಕಾಯಿತು. ಈ ಕೃತ್ಯದಿಂದ ಮನನೊಂದು ಸಂತರುಗಳಾದ ಜಗದ್ಗುರು ಶಂಕರಾಚಾರ್ಯ, ನಿರಂಜನ್ ದೇವ್ ತೀರ್ಥ ಸ್ವಾಮಿ ಕರಪಾತ್ರಿ ಹಾಗೂ ಮಹಾತ್ಮ ರಾಮಚಂದ್ರ ವೀರ್ ಇವರುಗಳು ಅನಿರ್ದಿಷ್ಟ ಉಪವಾಸ ವ್ರತ ಕೈಗೊಂಡರು. 1975ರ ಜುಲೈನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಹೇಳಿಕೆ ನೀಡಿದ ಕೇಂದ್ರ ಸರ್ಕಾರ ಯಾತಾಯಾತನದ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಆರ್ಥಿಕ ಅನುಕೂಲತೆಗಳ ದೃಷ್ಟಿಯಿಂದ ಗೋಹತ್ಯೆ ಅನಿವಾರ್ಯ ಎಂದಿತ್ತು. 1976ರ ರಾಷ್ಟ್ರೀಯ ಕೃಷಿ ಆಯೋಗವು ಹಾಲೋಗು ಮಾಂಸದ ದೃಷ್ಟಿಯಿಂದ ಎಮ್ಮೆಗಳ ಸಾಕಾಣಿಕೆ ಉತ್ತೇಜನ ನೀಡಬೇಕು, ಗೋವಧೆ ಉದ್ಯಮಗಳನ್ನು ಆಧುನೀಕರಿಸಿಕೊಳ್ಳುವ ಕುರಿತು ಅಗತ್ಯ ಕ್ರಮ ಕೈಗೊಳ್ಳಬೇಕು, ಉತ್ತಮ ತಳಿಯ ಗೋವುಗಳನ್ನು ಮಾತ್ರ ಸಲಹಿ ಕಳಪೆ ದರ್ಜೆಯ ತಳಿಗಳನ್ನು ನಾಶಗೊಳಿಸುವ ಬಗ್ಗೆ ನಿರ್ಧಾರ ಮಾಡಬೇಕು ಎಂದು ಶಿಫಾರಸು ನೀಡಿತು. 1979ರಿಂದ ಗೋಹತ್ಯೆಯನ್ನು ನಿಷೇಧಿಸುವಂತೆ ಆಗ್ರಹಿಸಿ ಆಚಾರ್ಯ ವಿನೋಬಾ ಭಾವೆ ಅವರು ಅನಿರ್ದಿಷ್ಟ ಅವಧಿಯವರೆಗೆ ಉಪವಾಸ ಕುಳಿತರು. ಅನಂತರ ಲೋಕಸಭೆಯಲ್ಲಿ ವೈಯಕ್ತಿಕ ಮಸೂದೆ 42-8 ಮತಗಳಿಂದ ತಿರಸ್ಕೃತವಾಯಿತು. 1982ರಲ್ಲಿ ಅಂದಿನ ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿಯವರು ಎಲ್ಲ ರಾಜ್ಯಗಳಿಗೆ ಪತ್ರ ಬರೆದು ಸರ್ಕಾರೀಯ ಕಮಿಷನರ ಸಲಹೆಯಂತೆ ಆಯ್ದ ಗೋವುಗಳನ್ನು ಸಮಿತಿಯ ಒಪ್ಪಿಗೆ ಪಡೆದು ಹತ್ಯೆ ಮಾಡಲು ಅವಕಾಶ ನೀಡಬಹುದೆಂದು ತಿಳಿಸಿದರು. ಇದಾದ ನಂತರ ಸಂಸತ್ತಿನಲ್ಲಿ 1985, 1990, 1994 ಹಾಗೂ 1996ರ ಈ ದಿನಗಳಲ್ಲಿ ಗೋಹತ್ಯೆ ನಿಷೇಧದ ಸಂಬಂಧ ವೈಯಕ್ತಿಕ ಮಸೂದೆಗಳು ಮಂಡನೆಯಾದವು. ಆದರೆ ಅದು ಫಲಕಾರಿಯಾಗಲಿಲ್ಲ. 1999ರಲ್ಲಿ ಯೋಗಿ ಆದಿತ್ಯನಾಥರು ಮಸೂದೆ ಮಂಡಿಸಿದರು. ಜುಲೈ 26, 2002ರಲ್ಲಿ ಮಂಡಿಸಲಾದ ಮಸೂದೆ ಸಂಸತ್ತಿನಲ್ಲಿ ಒಪ್ಪಿತವಾಯಿತು. ಪ್ರಪಂಚದಲ್ಲೇ ಪ್ರಾಣಿಹತ್ಯೆಗೆ ಸಂಬಂಧಿಸಿದ ವಿಚಾರವನ್ನು ಸಂವಿಧಾನದಲ್ಲಿ ಪ್ರಕಟಿಸದ ದೇಶ ಭಾರತ ಒಂದೇ ಎಂಬ ವಿಷಯ ಇತಿಹಾಸದ ಪುಟಗಳಲ್ಲಿ ದಾಖಲಾಯಿತು. ಸ್ನೇಹಿತರೆ, ಇದು ಗೋಹತ್ಯೆ ನಿಷೇಧ ಹೋರಾಟ ನಡೆದು ಬಂದ ಬಗ್ಗೆ ಒಂದು ಚಿಕ್ಕ ಮಾಹಿತಿ. ಈ ವಿಡಿಯೋದ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಮಾಹಿತಿ ಜೊತೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.